ಮೊನ್ನೆ ವಿಧಾನ ಪರಿಷತ್ತಿನಲ್ಲಿ ಸಭಾಪತಿ ವಿರುದ್ಧ ಏನೋ ಅವಿಶ್ವಾಸವನ್ನ ಮೊನ್ನೆ ಮಾಡಿದ್ರು ಕರ್ನಾಟಕ ವಿಧಾನ ಪರಿಷತ್ತು ನಾವೇನು ಜುಡಿಷಿಯಲ್ ಹೆಡ್ ಅಂತೇವಲ್ಲ ರಾಜ್ಯಪಾಲರ ನೆಕ್ಸ್ಟ್ ಪೋಸ್ಟ್ ಇರತಕ್ಕಂತದ್ದು ಅದೇ ಅದರ ಅಗೌರವ ಆಗಬಾರದು ಅಂತ ಕೊಂಡು ಹೇಳಿ ಎಲ್ಲರೂ ಕೂಡ ಪ್ರಯತ್ನ ಮಾಡ್ಕೊಂಡು ಬಂದದ್ದು ಕರ್ನಾಟಕ ಇತಿಹಾಸದಲ್ಲಿ ಇದೆ ಸನ್ಮಾನ್ಯ ಎಸ್ ಎಲ್ ಧರ್ಮೇಗೌಡರು ಉಪಸಭಾಪತಿಯಾಗಿ ಅವತ್ತೇನು ಚೇರ್ ಮೇಲೆ ಕೂತ್ರ ಅವರನ್ನ ಬಲವಂತವಾಗಿ ಕೆಳಗಡೆ ಹೊತ್ತುಕೊಂಡು ಬಂದರು ಅವರು ಚೇಂಬರ್ನೇ ಕೂತ ನನ್ನ ಮುಂದೆ ಹೇಳಿದ್ರು ಅವರು ಕೋಂಡಡಿ ಅವರು ನನಗೆ ಇಡೀ ದೇಶ ನೋಡ್ಬಿಡ್ತು ನನಗೆ ಬಹಳ ಅಗೌರವ ಆಯಿತು ಅನ್ನುವಂಥ ಮಾತನ್ನು ಅವರು ವ್ಯಕ್ತಪಡಿಸಿದರು ಬಹಳ ಸೂಕ್ಷ್ಮ ಜೀವಿ ಅವರ ಧರ್ಮಪತ್ನಿ ಇಬ್ಬರು ಮಕ್ಕಳು ಅವರ ಬ್ರದರ್ ಎಸ್ ಎಲ್ ಭೋಜೇಗೌಡರು ಅಂತಕೊಂಡು ಹೇಳಿ ವಿಧಾನ ಪರಿಷತ್ ಸದಸ್ಯರಾಗಿದ್ದಾರೆ ಕೇವಲ ಅವರ ಕುಟುಂಬ ಕಟ್ಟ ಇವತ್ತು ಸನ್ಮಾನ್ಯ ದೇವೇಗೌಡರು ಸನ್ಮಾನ್ಯ ಕುಮಾರಸ್ವಾಮಿ ಅವರು ಇವತ್ತು ತಮ್ಮ ಕಣ್ಣೀರನ್ನು ತೆಗೆತಕ್ಕಂಥದ್ದನ್ನು ನೋಡಿದ್ರಿ ಇಷ್ಟೇ ಹೇಳ್ಬೋದು ಒಬ್ಬ ಒಳ್ಳೆ ಸಜ್ಜನ ರಾಜಕಾರಣಿಯನ್ನು ಇವತ್ತು ಕರ್ನಾಟಕ ಕಳೆದುಕೊಂಡಿದೆ ಇವತ್ತು ರಾಜಕಾರಣ ಎಲ್ಲಿಗೆ ಬಂದಿದೆ ಅಂದ್ರೆ ಯಾರು ಗೌರವ ಇದ್ದಂಥವ್ರು ರಾಜಕಾರಣದಾಗ ಇರಬೇಕು ಇರಬಾರ್ದು ಅನ್ನೋಂಥ ಕಾಲ ಕಮರ್ಷಿಯಲ್ ಆಗಿ ವಿಧಾನ ಪರಿಷತ್ ಇರ್ಬೋದು ವಿಧಾನಸಭೆ ಇರ್ಬೋದು ಶಾಸನಸಭೆಯಲ್ಲಿ ಯಾವ ರೀತಿ ಗೌರವ ಇರಬೇಕು ಅನ್ನೋದನ್ನು ನಾವೆಲ್ಲರೂ ಕಲಿಯಬೇಕಾಗಿದೆ ಆ ಶಾಸನಸಭೆಯಲ್ಲಿ ಅವತ್ತು ವಿಧಾನ ಪರಿಷತ್ತಲ್ಲಿ ಆ ಡೋರ್ ನಮಸ್ಕಾರ ಮಾಡಿ ನಾವು ಒಳಗೆ ಹೋದವರು ಅದಕ್ಕೆ ಒದಿವಂತ ಚೀನನ್ನು ಕೂಡ ನಾವು ನೋಡಿದ್ವಿ ಅಂತ ವಿಧಾನಸಭೆಗೆ ನಾವು ದೇವಸ್ಥಾನ ಅಂತ ಕರಿತೀವಿ ಸಂವಿಧಾನ ಇರತಕ್ಕಂಥ ಒಂದು ಹುದ್ದೆ ಯಾರು 24 ಮಂದಿ ಶಾಸಕರು ವಿಧಾನಸಭೆಗೆ ವಿಧಾನ ಪರಿಷತ್ತಿಗೆ 75 ಜನ ಶಾಸಕರು ಇರತಕ್ಕಂಥ ಒಂದು ಕರ್ನಾಟಕ ವಿಧಾನ ಪರಿಷತ್ತಿಗೆ ತನ್ನದೇ ಗಣತಿಯ ಗೌರವ ಇದೆ ಈಗ ಹಿಂದಿನ ಕೆಲವು ಶಾಸಕ ಆರ್ ಎಸ್ ನಾಯಕ್ ಅಂತ ಒಬ್ಬರು ಎಂ ಪಿ ಇದ್ರು ಎನ್ ಎಸ್ ಕೇಡ್ ಅಂತ ಕೊಂಡು ಹೇಳಿ ಒಬ್ಬರು ಎಮ್ ಎಲ್ ಎ ಆಗಿರಿ ಇವತ್ತು ಮಾಜಿ ಶಾಸಕರ ಆ ಎಲ್ಲ ಕೆಲವು ಶಾಸಕರನ್ನ ನೋಡಿದ್ರೆ ನಮಗೊಂದು ಮಾರ್ಗದರ್ಶಕರು ಇದ್ದಂಗೆ ಆ ವಿಧಾನಸಭೆಯಲ್ಲಿ ಚರ್ಚೆ ಮಾಡ್ತಕ್ಕಂಥ ವ್ಯವಸ್ಥೆ ಇಲ್ಲ ಯಾರು ಇದನ್ನು ನೋಡಿದ್ರೆ ಅಂದರೆ ಇವತ್ತು ಧರ್ಮೇಗೌಡರು ರೈಲ್ವೆಗೆ ತಲೆ ಕೊಟ್ಟು ಇವತ್ತೇನೋ ಆತ್ಮಹತ್ಯೆ ಮಾಡ್ಕೊಂಡ್ರೆ ಅಂತ ನಾನು ಆತ್ಮಹತ್ಯೆ ಅಂತ ಒಪ್ಪಿಕೊಳ್ಳಲ್ಲ ಇದು ರಾಜಕೀಯ ಕೊಗ್ಗಲೆ ಯಾಕಂದ್ರೆ ಇಡೀ ರಾಜಕೀಯ ವ್ಯವಸ್ಥೆಯನ್ನು ನೋಡಿ ಅವನು ಇವತ್ತು ತನ್ನ ಜೀವನ ಕಳ್ಕೊಂಡಿದ್ದಾನೆ ಅದಕ್ಕೆ ಅಂಥ ಜೀವನ ಕಳ್ಕೊಂಡಂಥ ನಮ್ಮ ಹಿರಿಯ ಸಹೋದರ ಅವನು ಕೂಡ ನಾವು ಭಾಳ ನಿಕಟವರ್ತಿಗಳಾಗಿದ್ವಿ ಹನುಮಂತಪ್ಪ ಅಲ್ಕೋಡವರು ಸನ್ಮಾನ್ಯ ಬಸವರಾಜ ಹೊರಟ್ಟಿಯವರು ಸನ್ಮಾನ್ಯ ನಮ್ಮ ಜಾರಕಿಹೊಳಿಯವರು ಬಾಲಚಂದ್ರ ಜಾರಕಿಹೊಳಿಯವರು ಒಂದು ರೂಮ್ನಾಗ ಇರ್ತಿದ್ವಿ ಒಬ್ರಿಗೊಬ್ರು ಚರ್ಚೆ ಮಾಡ್ತಿದ್ವಿ ಅಂಥ ಒಳ್ಳೆ ಜೀವನ ಗೆಲ್ತನಕ್ಕೆ ಗೌರವ ಕೊಡ್ತಕ್ಕಂಥವ್ರು ನನಗೆ ಒಳಗೆ ಚೇಂಬರ್ ಎಂಟಿ ಚೇಂಬರ್ದಾಗ ಕರೆದು ಕೇಳ್ತಾರೆ ಹೊರಟ್ಟಿ ಸಾಹೇಬರು ಸಭಾಪತಿ ಹಾಕಿದ್ರೆ ನಾನು ಉಪಾಧ್ಯಕ್ಷ ಸ್ಥಾನವನ್ನು ಬಿಟ್ಟು ಕೊಡ್ತೇನೆ ಅಂತ ಇವತ್ತಿನ ಕಾಲದಾಗ ಯಾವ ರಾಜಕಾರಣಿನೂ ತನ್ನ ಸ್ಥಾನ ಬಿಟ್ಟು ಕೊಡ್ತೀವಿ ಅಂತ ಹೇಳಿದ್ದನ್ನ ಉದಾಹರಣೆ ಇರಲಿಲ್ಲ ಅಂಥ ವ್ಯವಸ್ಥೆಯಲ್ಲಿ ವಿಧಾನಸಭೆಯ ಅಧ್ಯಕ್ಷರು ಸಭಾಪತಿಗಳು ಅವತ್ತು ರಾಜೀನಾಮೆ ಕೊಟ್ಬಿಟ್ಟಿದ್ರೆ ಈ ಸಮಸ್ಯೆನ ಬಗ್ಗೆ ಹಿಡಿದು ಹೋಗಿತ್ತು ಯಾವಾಗ ಅವಿಶ್ವಾಸವನ್ನೇ 10 ಜನ ಕೊಟ್ಟರು ಕೂಡ ನಮ್ಮ ಪರಂಪರೆ ಏನಿತ್ತಂದ್ರೆ ಆ ಸಭಾಪತಿ ಆದಂಥವರು ರಾಜೀನಾಮೆ ಕೊಟ್ಟು ಬಂದಂಥ ಹಿಂದೆ ಡಿ ಎ ಶಂಕರಮೂರ್ತಿ ಇರ್ಬೋದು ಹಿಂದೆ ಕಲ್ಮನಕರ್ ಇರ್ಬೋದು ಸಾಕಷ್ಟು ಉದಾಹರಣೆಗಳು ನಮ್ಮಂದವರು ಅಂಥ ಉದಾಹರಣೆಯನ್ನು ಪರಿಪಾಲನೆ ಮಾಡಲಿದ್ದಕ್ಕೆ ಇಂಥ ರಾಜಕೀಯ ಗೊಂದಲಗಳನ್ನು ತಂದು ಇವತ್ತು ಎಸ್ ಎಲ್ ಧರ್ಮೇಗೌಡರ ಒಂದು ಪ್ರಾಣನ ತೆಗೆದುಕೊಳ್ಳುವಂಥ ವ್ಯವಸ್ಥೆ ಕರ್ನಾಟಕ ಬಂದ್ಬಿಟ್ಟಿದೆ ಕರ್ನಾಟಕ ಕರ್ನಾಟಕಕ್ಕೆ ಮಾದರಿ ಆಗಬೇಕು ಹೊರತಾಗಿ ಇಂಥ ಘಟನೆ ನಡೀಬಾರ್ದಿತ್ತು ಇವತ್ತು ಅವ್ರ ಕುಟುಂಬ ಎಲ್ಲಿವರೆಗೂ ನೋವು ಮಾಡಿಕೊಂಡ್ರೆ ನಾನು ನೋಡಕ್ಕೆ ಬರೋಂಗಿಲ್ಲ ಅಂಥ ನೋವು ಕೂಡ ನಮಗೂ ಆಯಿತು ಅನ್ನುವಂಥ ಮಾತನ್ನು ಹೇಳಿ ಇವತ್ತು ಅವರಿಗೆ ದುಃಖ ತಡೆಯುವಂಥ ಶಕ್ತಿಯನ್ನು ಆ ದೇವ್ರು ಕರುಣಿಸಲಿ ಅನ್ನುವಂಥ ವ್ಯವಸ್ಥೆಯನ್ನು ಕೋರಿ ರಾಜಕೀಯದಲ್ಲಿ ಇಂಥ ಘಟನೆ ಆಗಬಾರ್ದು ಯಾಕಂದ್ರೆ ನಮ್ಮಂಥರೆಲ್ಲ ನೀನು ರಾಜಕಾರಣ ಮಾಡಬೇಕು ಮಾಡಬಾರ್ದು ಅನ್ನುವಂಥ ಪರಿಸ್ಥಿತಿ ನಾವೆಲ್ಲರೂ ಬಂದ್ಬಿಡ್ತೇವೆ ಅದಕ್ಕೆ ವಿಶೇಷವಾಗಿ ಈ ಘಟನೆಯನ್ನು ಖಂಡಿಸಬೇಕು ಇಡೀ ರಾಜ್ಯ ಪಕ್ಷಾತೀತವಾಗಿ ಅವರ ಧರ್ಮಪತ್ನಿಯನ್ನು ಮುಂದಿನ ವಿಧಾನ ಪರಿಷತ್ತಿನಲ್ಲಿ ಪಕ್ಷಾತೀತವಾಗಿ ನಾಮಕರಣ ಮಾಡಬೇಕಂತ ಒತ್ತಾಯವನ್ನು ಮಾಡ್ತೇವೆ ಜನರ ಭಾವನೆ ಆದ ರೀತಿ ಇದೆ ಇಷ್ಟೇ ನಾನು ಮಾತನ್ನು ಮುಗಿಸ್ತೇನೆ